ನನ್ನ ಪ್ರೊಡಕ್ಷನ್ ಹೌಸು ಶುರುವಾಗಿದ್ದು ನನ್ನ ರ್ಯಾಂಬೋ ಸಿನಿಮಾದ ಮುಖಾಂತರ. ನನ್ನ ಮೊದಲನೆಯ ಸಿನಿಮಾ ಅಂದರೆ ಹೀರೋ ಆಗಿ ನನ್ನ ಮೊದಲನೇ ಸಿನಿಮಾ ಅದು ನನ್ನ ಪ್ರೊಡಕ್ಷನ್ನೇ ಆಗಿರುತ್ತೆ. ಸೊ ಹಾಗಾಗಿ ನಮ್ಮ ಪ್ರೊಡಕ್ಷನ್ನೇ ಅದು. ನನಗೆ ಅಲ್ಲಿಂದನೂ ಶುರುವಾದಂಥ ಒಂದು ವೃತ್ತಿ ಅದು, ಅಂದರೆ ನಿರ್ಮಾಪಕನ ಆಗಿ ಪದಾರ್ಪಣೆ ಮಾಡಿದಂಥದ್ದು. ನಾಯಕ ನಟನೂ ಆಗ್ತೀನಿ ಒಂದೇ ಸಿನಿಮಾದಲ್ಲಿ, ನಿರ್ಮಾಪಕನೂ ಆಗಿರ್ತೀನಿ, ಅಲ್ಲೂ ಕೂಡ ಡ್ಯುಯಲ್ ರೋಲೇ ಮಾಡಿದ್ದೀನಿ. ನನಗೆ ಸಿಕ್ಕಂಥ ಒಂದು ರೆಸ್ಪಾನ್ಸು, ನನಗೆ ಸಿಕ್ಕಂಥ ಒಂದು ಸ್ವಾಗತ ಇದೆಯಲ್ಲ, ನಾಯಕ ನಟನಾಗಿರ್ಬೋದು ಅಥವಾ ನಿರ್ಮಾಪಕನಾಗಿರ್ಬೋದು, ಅದು ಇವತ್ತು ನಾನೇನು ನಿಮ್ಗಳ ಮುಂದೆ ಶರಣಾಗಿ ಕೂತಿದ್ದೀನಿ, ಅದು ನೀವುಗಳು ನನ್ನನ್ನು ಸ್ವಾಗತಿಸಿದ್ದು, ನೀವು ನನ್ನನ್ನು ವೆಲ್ಕಮ್ ಮಾಡಿಕೊಂಡಿದ್ದ ರೀತಿ, ನೀವು ನನ್ನನ್ನು ಆಶೀರ್ವದಿಸಿದಂಥ ರೀತಿ, ನೀವು ನನಗೆ ಕೊಡ್ತಾ ಇರೋವಂಥ ಒಂದು ಸಪೋರ್ಟ್ ಅಷ್ಟೇ ಕಾರಣ ಇವತ್ತು ಶರಣ್ ಇಲ್ಲಿ ಕೂತಿದ್ದಾನೆ, ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ. ಅಲ್ಲಿಂದ ಶುರುವಾದಂಥದ್ದು. ಅದಾದ ನಂತರ ರ್ಯಾಂಬೋ 2 ಮಾಡ್ತೀವಿ. ರ್ಯಾಂಬೋ 2 ಕೂಡ ಒಂದು ತುಂಬ ದೊಡ್ಡ ಮಟ್ಟದಲ್ಲಿ ಜನ ಅದನ್ನು ಸ್ವೀಕರಿಸ್ತಾರೆ, ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಸೊ ಇದು ಇಷ್ಟಪಡ್ತಾರೆ ಆ ಸಿನಿಮಾನ, ಸಾಂಗ್ಗಳು ಹಿಟ್ಟಾಗುತ್ತೆ. ಸೊ ಮತ್ತೆ ಇಡೀ ತಂಡ ಅದು ಅದರ ಕೆಲಸ ಮಾಡಿರೋವಂಥ ಇಡೀ ತಂಡಕ್ಕೆ ಸೇರಬೇಕಾದ ಕ್ರೆಡಿಟ್ಸ್ ಅದು. ಮತ್ತು ಇವಾಗ ಗುರು ಶಿಷ್ಯರು ಅನ್ನುವಂಥ ಒಂದು ಸಿನಿಮಾದಲ್ಲೂ ಕೂಡ, ಆ ಸಿನಿಮಾಗೆ ಕೂಡ ನಾನೇ ನಿರ್ಮಾಪಕರು, ಲಡ್ಡು ಸಿನಿಮಾ ಹೌಸ್ ಮತ್ತು ತರುಣ್ ಅವರ ಒಂದು ಕೋ ವೆಂಚರಲ್ಲಿ ಬರ್ತಾ ಇರೋವಂಥ ಒಂದು ಸಿನಿಮಾ ಅದು, ಅಲ್ಲೂ ಕೂಡ ನಿರ್ಮಾಪಕನ ಕ್ಯಾಪನ್ನು ಧರಿಸಿರ್ತೀನಿ. ಇದು ನನ್ನ 3ನೇ ಸಿನಿಮಾ ಆಗಿರುತ್ತೆ ಲಡ್ಡು ಸಿನಿಮಾ ಹೌಸ್ ಬ್ಯಾನರಿನ ಅಡಿ. ನನಗೆಲ್ಲ ಸಿನಿಮಾಗಳೂ ಕೂಡ ಜನ ಕೊಟ್ಟಿರೋವಂಥ ಪ್ರೀತಿ, ಮತ್ತು ನನಗೆ ಸಿಕ್ಕಿರೋವಂಥ ತಂಡ ರೀ, ಎಂಥ ತಂಡ ಸಿಕ್ಕಿದೆ ನನಗೆ ಅಂತಂದರೆ, ಇವತ್ತು ಯಾವ ಸಿನಿಮಾ ನಾನು ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಹಿಡ್ಕೊಂಡು ಯಾವ ಸಾಂಗ್ ಆಗಿರ್ಬೋದು, ಯಾವ ಕ್ಯಾರೆಕ್ಟರ್ ಆಗಿರ್ಬೋದು, ಈ ಕಥೆ ಆಗಿರ್ಬೋದು, ಲೊಕೇಶನ್ ಆಗಿರ್ಬೋದು, ಸಿನಿಮಾ ಮಾಡೋದಾಗಿರ್ಬೋದು, ರಿಲೀಸ್ ತನಕನೂ ಕೂಡ ಇಡೀ ಆ ಭಾರವನ್ನು ನನ್ನ ತಂಡ ತನ್ನ ಹೆಗಲ ಮೇಲೆ ಹಾಕ್ಕೊಂಡಿದೆ. ಆ ಸಿನಿಮಾದ ನಾನು ಕ್ರಿಯೇಟಿವ್ ಹೆಡ್ ಮತ್ತು ನಿರ್ಮಾಪಕರೂ ಕೂಡ ಹೌದು, ತರುಣ್ ಸುಧೀರ್. ಆ ಭಾರನೆಲ್ಲನೂ ಕೂಡ ತರುಣ್ ಸುಧೀರ್ ಅವರು ತೊಗೊಂಡಿದ್ದಾರೆ. ಅದಾದ ನಂತರ ಜಡೇಶ್ ಅವರಾಗಿರ್ಬೋದು, ಸುಧಾಕರ್ ಶೆಟ್ಟಿ ಆಗಿರ್ಬೋದು, ಹೀಗೆ ಹೇಳ್ತಾ ಹೋದರೆ ಒಂದು ದೊಡ್ಡ ಇದು. ನಾನು ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಈ ಥರದ ಟೀಮ್ ಸಿಕ್ಕಾಗ ಮಾತ್ರ, ಸಿಕ್ಕಿದ್ದಕ್ಕೆ ಕಾರಣ ಇವತ್ತು ನಾನೊಬ್ಬ ನಿರ್ಮಾಪಕನಾಗಿ ಇಲ್ಲಿ ಕೂತಿದ್ದೀನಿ ಹೊರತು ನನ್ನ ಕಾಂಟ್ರಿಬ್ಯೂಷನ್ ಕಮ್ಮಿನೇ ಸರ್. ಅವರುಗಳು ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ, ಮಾಡ್ತಾಯಿದ್ದಾರೆ, ಮಾಡ್ತಾರೆ. ನೀವೇನಾದ್ರು ಅದನ್ನು ಆ ಕ್ರೆಡಿಟ್ಸ್ನ ನಾನು ಕೊಡ್ತೀರಿ ಅಂತ ಅನ್ನೋದಾದರೆ, ನಾನು ಹಂಗೆ ಆ ಕ್ರೆಡಿಟ್ಸ್ನ ಅವ್ರುಗಳಿಗೆ ಕೊಡ್ತೀನಿ. ಯಾಕಂದರೆ ಅದು ಅವ್ರಗಳಿಗೆ ಸಲ್ಲಬೇಕಾದ್ದು, ಅವ್ರಗಳಿಗೆ ಸೇರಬೇಕಾದ್ದು, ಅವರುಗಳೇ ಅದಕ್ಕೆ ಒಂದು ಡಿಸರ್ವಿಂಗ್ ಕ್ಯಾಂಡಿಡೇಟ್ ಅವರು.